ವಿಶೇಷ ಚೇತನರಿಗೆ ಭರತನಾಟ್ಯ ಕಲಿಸಿದ ಸಾಧಕ ವೀಲ್ ಚೇರ್ ಮೇಲೆ ಯೋಗಾಸನ ಹಾಕಿಸಿದ ನಿರ್ದೇಶಕ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿ ಅಪರೂಪದ ಕೃಷ್ಣ ಭಕ್ತನಾಗಿ ಬೆಳೆದ ಪಾಶ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೃಷ್ಣ ಪಾಶ ನಾನ್ ಶಕುಂತಲ ಅವರೂಪ ವಿಭಿನ್ನ ಸಾಧಕ ವಿಶೇಷ ಚೇತನರ ಪ್ರತಿಭೆಯನ್ನ ಭಗವದ್ಗೀತೆಯ ಅಚ್ಚಿನಲ್ಲಿ ಎರಕಹೊಯ್ದು ಅದನ್ನ ಇಡೀ ಜಗತ್ತಿಗೆ ಸಾರಿದ ಆಧುನಿಕ ಗುರು ಬಾಯಿಲ್ಲದವರಿಗೆ ಧ್ವನಿಯಾಗಿ ಕಾಲಿಲ್ಲದವರಿಗೆ ನೃತ್ಯ ಯೋಗಾಸನ ಕಲಿಸಿ ನೋಡುಗರನ್ನ ಬೆರಕುಗೊಳಿಸಿದ ದೈವಭಕ್ತ ಭಗವದ್ಗೀತೆಯ ಹೊಸ ಸಾಧ್ಯತೆಯನ್ನ ತೆರೆದಿಟ್ಟ ಅನ್ವೇಷಕ ಕರ್ನಾಟಕದಲ್ಲಿ ಹುಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರೋ ಅಪರೂಪದ ಕೃಷ್ಣ ಭಕ್ತನ ಪರಿಚಯ ಇಲ್ಲಿದೆ ನೋಡಿ ವೀಕ್ಷಕರೇ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದರೆ ಸೈಯತ್ ಸಲ್ಲಾ ಉದ್ದೀನ್ ಪಾಷಾ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಸರ್ ಸಾಕಷ್ಟು ಕೇಳಿದ್ದೇವೆ ಸಾಕಷ್ಟು ಈಗಾಗಲೇ ವಿಟಿಯಲ್ಲೂ ಸಹ ನೋಡಿದರೆ ಒಂದು ಅತ್ಯುನ್ನತ ಸಾಧನೆ ಅಂತಲೇ ಹೇಳ್ಬೋದು ಈ ಸಾಧನೆ ಇರೋದು ಸಣ್ಣ ಪುಟ್ಟ ವಿಷಯಗಳಿಗೆ ಅಥವಾ ಸಣ್ಣ ಪುಟ್ಟ ಮನುಷ್ಯರುಗಳಿಗೆ ಆಗುತ್ತಿಲ್ಲ ಅಂತಲೇ ಹೇಳ್ಬೋದು ಆ ಒಂದು ಸಾಧನೆ ಮಟ್ಟ ಇರೋದಕ್ಕೂ ಸಹ ಒಂದು ಶಕ್ತಿ ನಮ್ಮಲ್ಲಿ ನಮ್ಮಲ್ಲಿರಲೇಬೇಕು ಇದ್ರ ಬಗ್ಗೆ ಏನು ಹೇಳ್ತೀರಾ ಇದೊಂದು ಪೂರ್ವ ಜನ್ಮ ಸಂಸ್ಕಾರ ಅಂತ ಹೇಳಬೇಕು ಆ ಭಗವಂತನ ಆಶೀರ್ವಾದ ಅಂತ ಹೇಳಬೇಕು ಯಾಕಂದರೆ ಭಗವಂತ ಇವರು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಕಳಿಸ್ಕೊಟ್ಟಿದ್ದಾನೆ ಹಾಗಾಗಿ ಕಾಯಕವೇ ಕೈಲಾಸ ಅನ್ನೋ ಹಾಗೆ ನಾನು ಸಣ್ಣ ವಯಸ್ಸಿನಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಆ ಭಗವಂತನ ಅಪೇಕ್ಷೆ ಆಶೀರ್ವಾದ ಇಲ್ಲುವರೆಗೂ ನನಗೆ ಬರೀ ಭಾರತ ಖಂಡವಲ್ಲ ವಿಶ್ವಾದ್ಯಂತ ಈ ಒಂದು ಕಾರ್ಯವನ್ನು ನನ್ನ ಮಾಡಿಸ್ತಾ ಇದ್ದಾನೆ ಸರ್ ನೀವು ಭರತನಾಟ್ಯ ಕಲಾವಿತರಾಗಿದ್ದೀರಿ ಜೊತೆಗೆ ಕಥಕ್ ಡ್ಯಾನ್ಸನ್ನು ಸಹ ಕಲ್ತಿದ್ದೀರಿ ಅದಷ್ಟೇ ಅಲ್ಲ ಸಾವಿರಾರು ಸಂಖ್ಯೆಗಳಲ್ಲಿ ನೀವು ದೇಶ ವಿದೇಶಗಳಲ್ಲಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಬಂದಿದ್ದೀರಿ ಇನ್ನು ವಿಶೇಷ ಚೇತನರಿಗೆ ವಿಶೇಷವಾಗಿ ನೃತ್ಯ ರೂಪಕವನ್ನು ಹೇಳ್ಕೊಟ್ಟಿದ್ದೀರಿ ಈಗಾಗಲೇ ಸಾಕಷ್ಟು ಜನ ನೋಡಿದ್ದಾರೆ ಆ ಒಂದು ಕಾರ್ಯಕ್ರಮವನ್ನು ಇದ್ರ ಬಗ್ಗೆ ಏನು ಹೇಳ್ತೀರಾ ಯಾವ ರೀತಿ ನಿಮಗೆ ಈ ಒಂದು ಸ್ಫೂರ್ತಿದಾಯಕವಾಯಿತು ವಿಶೇಷ ಚೇತನರಿಗೆ ಹೇಳ್ಕೊಡುವಂಥದ್ದು ಪ್ರಾರಂಭದಲ್ಲಿ ನಾವು ನಮ್ಮ ಮನೆತನ ನಮ್ಮ ಪೂರ್ವಜರು ನಮ್ಮ ತಾತ ಅವರೆಲ್ಲ ಮೈಸೂರು ಮಹಾರಾಜರ ಆ ಸ್ಥಾನದಲ್ಲಿ ಮತ್ತು ನಮ್ಮ ಊರಿನಲ್ಲಿ ನಾವು ವೈದ್ಯಕೀಯ ವೃತ್ತಿಯನ್ನು ಮಾಡ್ತಕ್ಕಂಥವ್ರ ಆ ಒಂದು ಹೀಲಿಂಗ್ ಅಂತ ಏನು ಹೇಳ್ತೀವಿ ಒಂದು ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ ಹಾಗಾಗಿ ಅಂಗವಿಕಲರು ಅಂದರೆ ವಿಶೇಷ ಚೇತನರು ವಿಕಲಚೇತನರು ಇವ್ರನ್ನೆಲ್ಲ ಆವಾಗ ನಮ್ಮ ಊರಿನಲ್ಲಿ ಆ ಮಕ್ಕಳನ್ನ ಯಾಕಂದರೆ ಆಗಿನ ಕಾಲದಲ್ಲಿ ವೀಲ್ಚೇರ್ ಇರಲಿಲ್ಲ ಹಾಗಾಗಿ ಅವ್ರನ್ನ ಹೆಗಲ್ ಮೇಲೆ ಎತ್ಕೊಂಡ್ಬರೋರು ಮತ್ತು ಅವರು ಸೈಕಲಲ್ಲಿ ಬರೋರು ಅವರಿಗೆಲ್ಲ ನಮ್ಮ ಮನೆಯವರು ಔಷಧಿಯನ್ನು ಕೊಡ್ತಾ ಇದ್ವಿ ಆದರೆ ನಮ್ಮ ತಾತವ್ರು ಏನು ಮಾಡೋರು ಅಂತ ಹೇಳಿದ್ರೆ ನೀನು ಇವ್ರ ಜೊತೆ ಕೂತ್ಕೊಂಡು ಬೇಬಿ ಸಿಟ್ಟಿಂಗ್ ಅಂದರೆ ಅವ್ರನ್ನ ಅಂತ ಹೇಳೋರು ಒಂದು ಕಡೆ ಬೆಳಗ್ಗೆ ಎದ್ದು ಐದು ಗಂಟೆಗೆ ನಾನು ಯೋಗವನ್ನು ಮಾಡಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ನೃತ್ಯವನ್ನು ನಾನು ಅಭ್ಯಾಸ ಮಾಡ್ತಾ ಇದ್ದೆ ಜೊತೆಗೆ ನಮ್ಮ ಅಷ್ಟಾಕ್ಷರಂ ನಾರಾಯಣ ಎಂಗೆ ಆನೆಕಲ್ಲಲ್ಲಿ ನಮ್ಮ ಗುರುಗಳು ಅವರ ಮನೆಯಲ್ಲಿ ನಾನು ಭಗವದ್ಗೀತೆಯನ್ನು ರಾಮಾಯಣವನ್ನು ಪ್ರವಚನಗಳನ್ನು ನಾನು ಕಲಿತಾ ಇದ್ದೆ ಹಾಗಾಗಿ ನನ್ನ ತಾಯಿ ಏನು ಮಾಡೋರು ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ನನಗೆ ಟೋಪಿ ಹಾಕಿ ಆ ಕಡೆ ನಮಾಜ್ ಮಾಡೋದಕ್ಕೆ ಕುರಾನ್ ಓದೋಕ್ಕೆ ಕಳಿಸೋರು ನನಗೆ ಬೆಳಗ್ಗೆ ಐ ಐದು ಗಂಟೆಗೆ ನಾನು ಹೋಗಬೇಕಾದ್ರೆ ಕುರಾನ್ ಓದ್ತಾ ಬರಬೇಕಾದ್ರೆ ನಾನು ಪುರಾಣವನ್ನು ಓದಿ ಬರ್ತಾ ಇದ್ದೆ ನಾನು ಹಾಗಾಗಿ ಇವತ್ತಿಗೂ ನೆನಪಿದೆ ನನಗೆ ಆನೆ ಒಂದು ಕಡೆ ಮಸೀದಿ ಒಂದು ಕಡೆ ದೇವಸ್ಥಾನ ಇದೆ ಹೋಗಬೇಕಾದ್ರೆ ಒಂದು ಕಡೆ ಕೌಶಲ್ಯ ರಾಮ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಒಂದು ಕಡೆ ಒಂದು ಕಿವಿಯಲ್ಲಿ ಕೇಳಿಸ್ತಾ ಇದ್ದರೆ ಇನ್ನೊಂದು ಕಡೆ ಅಲ್ಲಾ ಹೋ ಅಕ್ಬರ್ ಅಲ್ಲಾ ಹೋ ಅಕ್ಬರ್ ಅಂತ ಹೇಳಿ ನನಗೆ ಅಜಾ ಅದು ಸಹ ಕೇಳಿಸ್ತಾ ಇತ್ತು ಹಾಗಾಗಿ ನನ್ನ ಸ್ನೇಹಿತರು ಹೆಚ್ಚಾಗಿ ನನ್ನ ಗುರುಗಳು ಎಲ್ಲ ಬ್ರಾಹ್ಮಣರು ನನಗೆ ಸಾಕಷ್ಟು ಇದೊಂದು ಪೂರ್ವ ಜನ್ಮ ಸಂಸ್ಕಾರ ಅಂತಾನೆ ಹೇಳ್ಬೇಕು ನಿಮ್ಮ ಬಾಲ್ಯ ಹೇಗಿತ್ತು ಹಾಗಾದ್ರೆ ನೀವು ಹೇಳ್ತಿದ್ರಿ ಒಂದು ಕಡೆ ದೇವಸ್ಥಾನ ಇತ್ತು ಮತ್ತೊಂದು ಕಡೆ ಮಸೀದಿ ಇತ್ತು ಎರಡರ ಮಧ್ಯದಲ್ಲಿ ನಾನು ಓಡಾಡ್ತಿದ್ದೆ ಅಂತ ಹೇಳ್ತಿದ್ರಿ ನಿಮ್ಮ ಅಕ್ಕಪಕ್ಕದ ವಾತಾವರಣ ಯಾವ ರೀತಿ ಇತ್ತು ಅಂದ್ರೆ ನೀವು ಭಗವದ್ಗೀತೆಯನ್ನು ಕಲಿಯೋದಕ್ಕೆ ಇನ್ಸ್ಪಿರೇಷನ್ ಏನು ನೋಡಿ ಒಂದೇದಾಗಿ ಪೂರ್ವ ಜನ್ಮ ಸಂಸ್ಕಾರ ಅಂತ ಹೇಳಬೇಕು ಯಾಕಂದ್ರೆ ನನಗೆ ಸಂಸ್ಕೃತ ನಾನು ಕಲಿತಾ ಇದ್ದೆ ಜೊತೆಗೆ ನಮ್ಮ ಗುರುಗಳು ಹೇಳಿದಾಗೆ ಸಂಸ್ಕೃತದ ಒಂದು ಉಚ್ಚಾರಣೆ ಏನಿದೆ ಅದನ್ನು ನಾನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೆ ಹಾಗಾಗಿ ನನಗೆ ಸ್ವಾಭಾವಿಕವಾಗಿ ಅಂತ ಹೇಳಬೇಕು ಅದು ರಾಮಕೃಷ್ಣ ಪರಮಹಂಸ ಆಗಲಿ ಸ್ವಾಮಿ ವಿವೇಕಾನಂದರಾಗಲಿ ಅಥವಾ ವೇದಗಳ ಬಗ್ಗೆ ಆಗಲಿ ಉಪನಿಷತ್ತಿನ ಬಗ್ಗೆ ಆಗಲಿ ಅದನ್ನ ನನಗೆ ಅರ್ಥ ಮಾಡಿಕೊಳ್ಳೋ ಬಹಳಷ್ಟು ಸುಲಭ ಆಗ್ತಾಯಿತ್ತು ಉದಾಹರಣೆಗೆ ಬೆಳಗ್ಗೆ ಎದ್ರ ಕೂಡಲೇ ನನಗೆ ಆ ಒಂದು ಶ್ಲೋಕಗಳೆಲ್ಲ ತನ್ನಷ್ಟು ತಾನೇ ಮನ ಮನಸ್ಸಲ್ಲಿ ಇತ್ತು ಉದಾಹರಣೆಗೆ ನಮ್ಮ ಮಾ ಗಾಯತ್ರಿ ಮಂತ್ರ ಓ ಓಂ ಭೂರ್ಭುವ ಸ್ವಾ ತುರ್ವರಣ್ಯಂ ಭರ್ಗೋ ದೇವಸ್ಥೀಮಿ ಧಿಯೋ ಯೋ ನಃ ಪ್ರಚೋದಯ ಆತ ಹಾಗಾಗಿ ನನ್ನಲ್ಲಿ ಆ ಒಂದು ದೈವಿಕ ಶಕ್ತಿ ನಾನು ಅನುಭವಿಸ್ತಾ ಇದ್ದೆ ಅದು ನಾಟಕಗಳೆಲ್ಲ ಆಗಿನ ಕಾಲದಲ್ಲಿ ಕಂಪ್ನಿ ನಾಟಕಗಳು ತುಂಬ ಬರೋದು ನಮ್ಮೂರು ಕಡೆ ಇವೆಲ್ಲ ಬಹಳ ಕಡಿಮೆ ಅದು ಕಾಣಿಸ್ತಾನೂ ಇಲ್ಲ ಎಷ್ಟೋ ಜನ ಕಂಪ್ನಿ ನಾಟಕಗಳು ತಂದು ಲವ ಕುಶ ಮಾಡೋರು ಭಕ್ತ ಪ್ರಹ್ಲಾದ ಮಾಡೋರು ಹಾಗಾಗಿ ಅವ್ರು ಬಂದಾಗ ಈ ಬೇರೆ ಬೇರೆ ಪಾತ್ರಗಳಿಗೆ ಹುಡುಕೋ ನಾನು ಹೋಗಿ ಬೇರೆ ಬೇರೆ ಪಾತ್ರಗಳನ್ನು ಭಕ್ತ ಪ್ರಹ್ಲಾದ ಪಾತ್ರಗಳನ್ನಾಗಲಿ ಹಾಗಾಗಿ ಸಾಕಷ್ಟು ಪಾತ್ರಗಳ ನಾಟಕಗಳೆಲ್ಲ ಸಹ ನಾನು ಇದ್ದೆ ಜೊತೆಗೆ ನೃತ್ಯವನ್ನು ಒಂದು ಕಡೆ ಇನ್ನೊಂದು ಕಡೆ ನಾಟಕವನ್ನು ಒಂದು ಕಡೆ ಇನ್ನೊಂದು ಕಡೆ ಕುರಾನನ್ನು ಇನ್ನೊಂದು ಕಡೆ ಪುರಾಣವನ್ನು ಯಾಕೆಂದರೆ ಸೂರಮತ್ತ ಶ್ಲೋಕದಲ್ಲಿ ಹೆಚ್ಚಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇರಲಿಲ್ಲ ಒಂದು ಕಡೆ ನಾವು ಶ್ಲೋಕ ಅಂತ ಹೇಳ್ತೀವಿ ಉದಾಹರಣೆಗೆ ನಾವು ಮಹಾಮೃತ್ಯುಂಜಯ ಮಂತ್ರವನ್ನು ತಗೋಣ ಓ ಓಂ ತ್ರಯಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನ ಆ ಮೃತ್ಯೋ ಓ ಮೋಕ್ಷೀಯಮಾಮೃತ ಆತ್ ಅಲ್ಹಮದುಲಿಲ್ಲ ಹಿರಬ್ಬಿಲ್ಲಾಲಮೀನ್ ರಹಮಾನಿರ್ ರಹೀಮಿ ಮಾಲಿಕಿಯೋ ಮಿದ್ದೀನ್ ಇಯ್ಯಾ ಕನಾಬುಧು ಕನಸ್ತೈ ಕನಸ್ತ ಓಂ ಶಾಂತಿ 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 ನೀವು ಅದನ್ನು ಕೇಳಿದಾಗ ನೋಡಿ ಎಷ್ಟು ಚೆನ್ನಾಗಿದೆ ಆ ಒಂದು ದೈವಿಕ ಧ್ವನಿ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ದೇಹ ಒಂದು ಪಂಚಭೂತಗಳನ್ನು ಮಾಡಿದೆ ಹಾಗಾಗಿ ಆ ಒಂದು ಭಗವಂತನ ದೈವಿಕತೆ ಅಹಂ ಬ್ರಹ್ಮಾಸ್ಮಿ ಯಾಕಂದರೆ ಎಲ್ಲರಲ್ಲೂ ಬ್ರಹ್ಮ ಇದ್ದಾನೆ ಭಗವಂತ ಇದ್ದಾನೆ ಸೊ ಆ ಒಂದು ಅಂತರಾತ್ಮನ ಅಂತರಲ್ ಅಂತರ ಇರ್ತಕ್ಕಂಥ ಒಂದು ದೈವಿಕತೆಯನ್ನು ನಾನು ಬಾಲ್ಯದಿಂದ ಭಾವಿಸ್ತಾ ಇದೆ ಅನುಭವಿಸ್ತಾ ಇದೆ ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಆ ಒಂದು ಸೀರಿಯಸ್ನೆಸ್ ಅಂತ ಹೇಳ್ತಾರೆ ಅದನ್ನ ನಾನು ಇದ್ದೆ ಕಲೆ ಅನ್ನೋದಕ್ಕೆ ಜಾತಿ ಮತ ಪಂಥಗಳ ಗಡಿಯ ಹಂಗಿಲ್ಲ ಅನ್ನೋದನ್ನ ಪಾಷಾ ಅವರು ಸ್ವೀರವಾಗಿ ಹೇಳಿದ್ದಾರೆ ಮನದಾಳದ ಮಾತುಗಳನ್ನು ಮುಂದುವರಿಸೋಣ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ